the point. Welcome back. ಚರಣ್ ಗೌಡ್ರೆ ಮೋಹನ್ ವಿಶ್ವ ಅವರೇ, ಈ ಪ್ರಶ್ನೆ ನಿಮಗೇನೆ. ಒಂದು ಪ್ರತಿಷ್ಠೆ ಇರಬೇಕು, ಇಲ್ಲ ಸೋಲಿನ ಭಯ ಇರಬೇಕು. ಇಲ್ಲಿ ಪ್ರತಿಷ್ಠೆ ಆಗಿರೋದು ರೇವಣ್ಣ ಅವರು ದತ್ತ ಅವ್ರನ್ನ ವಾಪಸ್ ಕರ್ಕೊಂಬಂದ್ರು ಪಕ್ಷಕ್ಕೆ. ಯಾರು ಧನಂಜಯ ಅನ್ನೋರಿಗೆ ಅಭ್ಯರ್ಥಿ ಘೋಷಣೆ ಹೆಚ್ಚು ಕಮ್ಮಿ ಆಗೇ ಹೋಗಿತ್ತು ಅಲ್ಲಿಂದ ವಾಪಸ್ ಪಡೆದು ಅದನ್ನು ದತ್ತ ಅವರು ಕೊಡಲಾಯಿತು, ಇಲ್ಲಿ ಪ್ರತಿಷ್ಠೆ ವಿಷಯ. ಇನ್ನು ಸೋಮಣ್ಣ ಅವ್ರ ವಿಷಯಕ್ಕೆ ಬಂದರೆ, ವರುಣನಲ್ಲಿ ಏನಾಗುತ್ತೆ ಅನ್ನೋದು ಎಲ್ರಿಗೂ ಒಂದು ರೀತಿಯಲ್ಲಿ ಕುತೂಹಲ ಹಾಗೆ ಉಳಿದಿದೆ. ಇನ್ನು ಸೇಫ್ ಸೀಟ್ ಅಂತ ಅಂದ್ಕೊಂಡಂಥ ಚಾಮರಾಜನಗರದಲ್ಲೂ ಅಷ್ಟೊಂದು ಸೇಫ್ಟಿ ಇಲ್ಲ ಅನ್ನೋ ಸೋಲಿನ ಭಯ ಸೋಮಣ್ಣ ಅವರು ಕಾಡ್ತಿದೆಯಾ? ಪ್ರತಿಷ್ಠೆ, ಸೋಲಿನ ಭಯ ಹೊರತುಪಡಿಸಿ ಈ ರೀತಿಯ ಅನಿವಾರ್ಯತೆಗಳಿಗೆ ನೀವೇ ಕಾರಣ ಕೊಡಬೇಕು. ಚರಣ್ ಗೌಡ್ರು ಶುರು ಪ್ಲೀಸ್. ನೋಡಿ ಸರ್, ಇಲ್ಲಿ ದತ್ತ ಅವರು ವಾಪಸ್ ಬಂದಿದ್ದು ದೇವೇಗೌಡರ ತ್ರೂನೇ. ದೇವೇಗೌಡರನ್ನ ಮೀಟ್ ಮಾಡಿ ದೇವೇಗೌಡರು ಸಜೆಸ್ಟ್ ಮಾಡಿದ ಮೇಲೆ ದತ್ತ ಅವರು ರೇವಣ್ಣ ಅವರೇ ಮಾಡಿದರು ಅಂತ ಅಲ್ಲ. ಆಮೇಲೆ ದತ್ತಣ್ಣ ನಮ್ಮ ಪಕ್ಷದ ಆಸ್ತಿ ಈಗ ಹಲವಾರು ಏನೋ ಒಂದು ವಿಷಯಕ್ಕೆ ಹೋಗಿರ್ಬೋದು, ಇಮಿಡಿಯೇಟಾಗಿ ಕರೆಕ್ಷನ್ ಮಾಡಿ ವಾಪಸ್ ಬಂದಿದ್ದಾರೆ. ಅವ್ರಿಗೇನು ಒಂದು ಸೀಟ್ ಕೊಡೋದ್ರಲ್ಲಿ ಏನು ತಕರಾರೇನಿಲ್ಲ. ಆಮೇಲೆ ಕೆಲವು ವೇದಿಕೆಗಳಲ್ಲಿ ಕುಮಾರಣ್ಣನೂ ಹೇಳೋರೆ, ಇನ್ನು ನೋಡಪ್ಪ ನಾನೇನು ಅವ್ರ ಜೊತೆ ಅಷ್ಟೊಂದು ಚೆನ್ನಾಗಿಲ್ಲ, ರೇವಣ್ಣವರೇ ಚೆನ್ನಾಗಿರೋದು, ಅವರೇ ಹ್ಯಾಂಡಲ್ ಮಾಡೋದು, ಅವ್ರಿಗೆ ಚೆನ್ನಾಗಿರ್ತಾರಪ್ಪ ಅಂತ ಅಂದರೆ ಈಸ್ ನಾಟ್ ವೆರಿ ಕ್ಲೋಸ್ ಟು ಮೀ ವಿತ್ ಪಾಲಿಟಿಕ್ಸ್ ಅಂತ ಹೇಳಿದ್ದಾರೆ. ಡಸಂಟ್ ಮೀನ್ ದಟ್ ಭೋಜೇಗೌಡರು ಅಲ್ಲಿ ಸೋಲಿಸ್ಬೇಕು ಅಂತ. ನೋಡಿ ಸರ್, ನಮ್ಮ ಇವ್ರಿಗೆ ಏನೋ ಇವ್ರು ಪ್ರತಿಷ್ಠೆ ಇಲ್ಲ ಇಲ್ಲ ಸರ್ ಇಲ್ಲ ಈ ಒಂದು ನಿಮಿಷ ಹೇಳ್ತೀನಿ ಸರ್. ನಮಗೆ ಏನು ಗೊತ್ತಾ ಸರ್, ಒಂದೊಂದು ಸೀಟು ಇಂಪಾರ್ಟೆಂಟು. ನಾವು ಬಿ ಜೆ ಪಿ ಥರ ಕಾಲರ್ ಎತ್ಕೊಂಡು ನಾವಿಲ್ಲ ಅನ್ನಲ್ಲ, ನಮಗೊಂದು ಸೀಟ್ ಇಂಪಾರ್ಟೆಂಟ್ ಸರ್. ಕುಮಾರಣ್ಣನಿಗೆ ಅಷ್ಟು ಸೀಟ್ ಇಂಪಾರ್ಟೆಂಟ್ ಬೇಕಾದ್ರೆ ಇದು ಪ್ರತಿಷ್ಠೆ ಬರೋದೇ ಇಲ್ಲ. ಕುಮಾರಣ್ಣ ಪ್ರತಿಷ್ಠೆ ಮಾಡೋವಂಥ ರಾಜಕೀಯ ಪರಿಸ್ಥಿತಿನಲ್ಲಿ ಇಲ್ಲ ಇವತ್ತು. ಎವ್ರಿ ಸೀಟ್ ಈಸ್ ಕೌಂಟಿಂಗ್. ಹಂಗಾಗಿ ನಮ್ಗೆ ಅಲ್ಲಿ ಹೋಗಿ ಸೋಲಿಸಿ ಮಾಡಿ, ಬಟ್ ಅದು ಯಾವ ಸಮಯದಲ್ಲಿ ಹೇಳಿರೋದು, ದತ್ತಣ್ಣ ಇದ್ದಾಗ ಹೇಳಿರೋದ ಇಲ್ದಾಗ ಹೇಳಿರೋದು ನನಗೆ ಗೊತ್ತಿಲ್ಲ. ಅದು ನೆನ್ನೆ ಹೇಳಿರೋದ ಇದು ಹಿಂದೆ ಹೇಳಿರೋ ನನಗೆ ಗೊತ್ತಿರೋ ಹಂಗೆ ದತ್ತಣ್ಣ ಅವ್ರು ವಾಪಸ್ ಬಂದು ಅಭ್ಯರ್ಥಿ ಆದ್ಮೇಲೆ ಆಗಿರೋ ಇರ್ಬೋದು. ಆಮೇಲೆ ಅವತ್ತಿಂದ ಭೋಜೇಗೌಡರು ಧರ್ಮೇಗೌಡರು ಇವ್ರದ್ರಲ್ಲಿ ಏನೋ ಒಂದಿದೆ, ಅಥವಾ ದತ್ತಣ್ಣ ಹೋಗಿ ಬಂದರು ನಮ್ಮ ಪಕ್ಷಕ್ಕೆ ಏನೋ ಸ್ವಲ್ಪ ಮುಜುಗರ ತಂದರು, ಆ ವಿಷಯದಲ್ಲಿ ಏನೋ ಕೋರ್ಟ್ ಮಾಡಿರ್ಬೋದೇನೋ. ಬಟ್ ಎಕ್ಸಾಕ್ಟ್ಲಿ ದಟ್ ದತ್ತಣ್ಣವ್ರನ್ನ ಸೋಲಿಸ್ಬೇಕು ಅನ್ನೋ ಇದರಲ್ಲಿ ಪಕ್ಷನೂ ಇಲ್ಲ, ಮತ್ತು ನಮ್ಮ ಪರಿಸ್ಥಿತಿನೂ ಅಷ್ಟೇನು ಹಂಗಿಲ್ಲ. ನಾವು ನಮ್ಮ ನಂಬರೇ ಬೇರೆ ಮಾಡಬೇಕು ಅಂತ ಓಡಿರೋರು ಒಂದು ಸೋಲಿಸಿ ನಮ್ಮನ್ನು ಇದು ಮಾಡ್ಕೊಳೋಂಥ ಪರಿಸ್ಥಿತಿನಲ್ಲಿಲ್ಲ. ನಾವು ಬೇರೆ ಪಕ್ಷನ ಸೋಲ್ಸೋ ಪರಿಸ್ಥಿತಿಯಲ್ಲಿದ್ದೀವಿ, ನಮ್ಮನ್ನೇ ನಾವು ಸೋಲ್ಸ್ಕೊಳ್ಳೋ ಪರಿಸ್ಥಿತಿನಲ್ಲಿ ಈಗ ಕಾಂಗ್ರೆಸ್ ಬಿ ಜೆ ಪಿ ಹಲವಾರು ಪರಿಸ್ಥಿತಿಗಳಲ್ಲಿ ಸೋಲ್ಸ್ಕೊಳ್ತಾ, ನಮ್ಗೆ ಆ ಪರಿಸ್ಥಿತಿ ಇಲ್ಲ. ನಮ್ಮನ್ನೇ ನಾವು ಸೋಲ್ಸ್ಕೊಳೋದು ಆ ಪರಿಸ್ಥಿತಿನ ನಾವಿಲ್ಲ. ಅದು ಯಾವ ಸನ್ನಿವೇಶದಲ್ಲಿ ಹೇಳೋರಂತ ಮೋಹನ್ ವಿಶ್ವ ಅವರು ಪ್ರಜಾಪ್ರಭುತ್ವದ ಬಗ್ಗೆ, ಇವರು ಪ್ರಜಾಪ್ರಭುತ್ವ ಯಡಿಯೂರಪ್ಪನವರು ಶರಣ ಪ್ರಕಾಶ್ ಕುಂದಕೂರ್ ಪಾಟೀಲ್ಗೆ ಫೋನ್ ಮಾಡಿದ್ದು, ಆಡಿಯೋ ಬಂತು, ಖುದ್ದಾಗಿ ಹೇಳಿದ್ರು, ಏ ದುಡ್ಡು ಕೊಡ್ತೀನಿ ಎಲೆಕ್ಷನಿಗೆ, ದುಡ್ಡು ಕೊಡ್ತೀನಿ ಇವಾಗ, ದುಡ್ಡು ಕೊಡ್ತೀನಿ ಮಿನಿಸ್ಟ್ರ್ ಕೊಡ್ತೀನಿ, ರಿಸೈನ್ ಮಾಡಿ ಬಾರ ಆ ಪಾರ್ಟಿಯಿಂದ. ಬಿ ಸಿ ಪಾಟೀಲ್ರಿಗೆ ಫೋನ್ ಮಾಡಿ ಶ್ರೀರಾಮುಲು ಕನೆಕ್ಟ್ ಮಾಡ್ತಾರೆ, ಏನಿನ್ನು ಹೋಗ್ತಾ ಇದೆ ಬಸ್ ಮುಂದೆ ಸ್ಟಾಪಲ್ಲಿ ಇಳಿಯಪ್ಪ ನೀನು ದುಡ್ಡು ಕೊಟ್ಟು ಮಿನಿಸ್ಟ್ರ್ ಮಾಡ್ತೀನಿ ಅಂತ ಹೇಳಿದ್ದು ಇದೆ. ಇದೇ ಅಶ್ವಥ್ ನಾರಾಯಣ ಮತ್ತು ಯಲಂಕ ವಿಶ್ವನಾಥ್ ತಾಂಡವ್ ನಾಲ್ಕು ಕೋಟಿ ಶ್ರೀನಿವಾಸ್ ಗೌಡ್ರ ಮನೆಗೂ ಇಟ್ಟು ಬಂದಿದೆ. ಇವರು ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ ಇಷ್ಟು ಆತ್ಮವಿಶ್ವಾಸವಾಗಿ ಮಾತಾಡ್ತಾ ಇದ್ದಾರೆ, ನಾಲ್ಕು ಕೋಟಿ ಬೇರೆಯವ್ರ ಮನೆಗೆ ಇಟ್ಟು. ಆಮೇಲೆ ಶ್ರೀನಿವಾಸ ಗೌಡರು ಒಂದು ತಿಂಗಳು ಎರಡು ತಿಂಗಳು ಆದಮೇಲೆ ಏನೋ ಶ್ರೀನಿವಾಸ ಗೌಡರು ಸ್ವಲ್ಪ ಎತ್ಕೊಂಡ್ಬಿಟ್ಟಿದ್ರು, ನಮಗೆ ದುಡ್ಡೇ ಶಾರ್ಟೇಜ್ ಇತ್ತು ಅಂತ ಇವ್ರು ಹೇಳ್ಕೊಳೋ ಪರಿಸ್ಥಿತಿಯಲ್ಲಿದ್ದ ಕಮ್ಮಿ ಬಂತು ದುಡ್ಡು ಅಂತ ಹೇಳಿ ಕುದುರೆ ವ್ಯಾಪಾರ ಮಾಡಿ. ಯಾವ ಪ್ರಜಾಪ್ರಭುತ್ವ ಸರ್? ನಾನು ಹೇಳೋದು ಪ್ರಜಾಪ್ರಭುತ್ವ ಮಾತಾಡೋರು ಆ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲೂ ಕರೆಕ್ಟಾಗಿ ನಡ್ಕೊಂಡಿರ್ಬೇಕಲ್ವಾ? ಮೋಹನ, ಪ್ರತಿಷ್ಠೆ ಸೋಲಿನ ಭಯ. ನಿಖಿಲ್ ನೋಡಿ, ಸೋಮಣ್ಣನವರ ಕೆಪಾಸಿಟಿ ನೋಡಿನೇ ಅವರಿಗೆ ಎರಡು ಕಡೆ ಟಿಕೆಟ್ ಕೊಟ್ಟಿದ್ದು ಪಕ್ಷ. ಫಸ್ಟ್ ಪಾಯಿಂಟು, ಸೋಮಣ್ಣ ನಿಮಗೆ ನೆನಪಿರೋಂಗೆ 1999 ಇಂಡಿಪೆಂಡೆಂಟ್ ಆಗಿ ಆಗಲೇ ಗೆದ್ದಂಥ ಆ ರೀತಿ ಒಂದು ಚರಿಷ್ಮಾ ಇರುವಂಥ ನಾಯಕ, ಅರ್ಥ ಆಯ್ತಲ್ವಾ? ಮತ್ತು ಸೋಮಣ್ಣನವ್ರಿಗೆ ಎರಡು ಕಡೆ ಟಿಕೆಟ್ ಕೊಟ್ಟಾಗ ಅವರಷ್ಟು ಖುಷಿಪಟ್ಟವ್ರು ಯಾರೂ ಇಲ್ಲ. ನೀವು ಬೇಕಾದ್ರೆ ವೀಡಿಯೋಸ್ ಎಲ್ಲ ನೀವು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಅವರೆಷ್ಟು ಖುಷಿಯಾಗಿ ಯಾವ ರೀತಿ ಮಾತಾಡಿದ್ರು. ಪಕ್ಷ ನನ್ನ ಮೇಲೆ ಜವಾಬ್ದಾರಿ ಕೊಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಇವತ್ತು ಈ ರೀತಿ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದೆ, ಅದಕ್ಕೆ ನಾನು ಕೃತಜ್ಞನಾಗಿರ್ತೀನಿ ಅಂತ ಹೇಳಿ ಅಷ್ಟು ಕ್ಲಿಯರ್ ಕಟ್ಟಾಗಿ ಹೇಳಿ ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಡೇನೇ ಅವರು ಮೈಸೂರಿಗೆ ಹೋಗಿ ವರಣದಲ್ಲಿ ತಮ್ಮ ಕೆಲಸ ಶುರು ಮಾಡಿದ್ರು, ಅರ್ಥ ಆಯ್ತಲ್ಲ? ಆಮೇಲೆ ಚಾಮರಾಜನಗರಕ್ಕೆ ಹೋದರು, ಈ ರೀತಿಯಾಗಿ ಆಯಿತು. ಸೊ ಅವರ ಕೆಪಾಸಿಟಿ ನೋಡಿನೇ ಪಕ್ಷ ಅವರಿಗೆ ಅಲ್ಲಿ ಕಳಿಸಿರೋದು. ಫಸ್ಟ್ ಪಾಯಿಂಟ್. ನೆಕ್ಸ್ಟು, ಅಲ್ಲಿ ಸೋಲಿನ ಭೀತಿ ಎದುರಾಗಿರೋದು ಯಾರಿಗಿವಾಗ? ಸಿದ್ದರಾಮಯ್ಯವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ನಾನಲ್ಲಿ ಪ್ರಚಾರಕ್ಕೆ ಬರೋದೇ ಬೇಡ, ಜನ ನನ್ನನ್ನು ಗೆಲ್ಲಿಸ್ತಾರೆ ಅಂತ ಹೇಳಿದ್ರು. ಬಟ್ ಪ್ರಚಾರಕ್ಕೆ ಸಿದ್ದರಾಮಯ್ಯವ್ರು ಹೋಗಿಲ್ವಾ ಅಲ್ಲಿ? ಹೋಗಿದ್ರಲ್ವ ಅಲ್ಲಿ? ಮತ್ತೆ ಹಾಗಾದ್ರೆ ಭಯ ಬಂದಿರೋದು ಯಾರಿಗೆ? ಸಿದ್ದರಾಮಯ್ಯವ್ರಿಗೆ ತಾನೇ ಅವ್ರಿಗೆ ಭಯ ಬಂದಿರೋದು. ನೆಕ್ಸ್ಟ್, ಇವತ್ತು ಪ್ರಿಯಾಂಕಾ ವಾದ್ರಾ, ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಈಗ ನೆಕ್ಸ್ಟ್ ನೆಕ್ಸ್ಟ್ ಕೇಳಿ, ಪ್ರಿಯಾಂಕಾ ವಾದ್ರಾ ಅವರು ಇವತ್ತೇನೋ ರೋಡ್ ಶೋ ಏನೋ ಮಾಡಿದ್ರಲ್ಲ, ಎಲ್ಲಿಂದ ಮಾಡಿದ್ರು?
ಈ ಚಾಮರಾಜನಗರ ಮೈಸೂರು ಭಾಗದಿಂದಲೇ ತಾನೇ ಮಾಡಿದ್ದವ್ರು ಇವತ್ತು ಟಿ ನರಸೀಪುರ ಆ ಭಾಗದಲ್ಲೇ ತಾನೇ ಮಾಡಿದ್ದು. ಏನಕ್ಕೆ ಮಾಡಿದ್ರು ಹಾಗಾದ್ರೆ? ಸೊ ಪ್ರಿಯಾಂಕಾ ವಾದ್ರೂ ಅವರು ಹೋಗ್ಬೇಕಾಗಾದ್ರೆ ಇವಾಗ ಸಿದ್ದರಾಮಯ್ಯನ ಸಪೋರ್ಟ್ಗೆ, ಅಂಥ ಪರಿಸ್ಥಿತಿ ಬಂದ್ಬಿಡ್ತಾ ಸಿದ್ದರಾಮಯ್ಯನವ್ರಿಗೆ. ನಾನು ಹೇಳಿದ್ ಶೋಸ್ ವಾಟ್ ಯಾರಿಗೆ ಅಲ್ಲ, ಅಲ್ಲಿಂದನೇ ಆಗಿ ಶುರು ಮಾಡ್ಬೇಕಾಗಿತ್ತು. ಅಲ್ಲೇ ಹೋಗ್ಬೇಕಾಯ್ತು. ಸಿದ್ದರಾಮಯ್ಯ ಸ್ವತಃ ನಾನೇ ಹೋಗೋದು ಬೇಡ, ಜನ ಗೆಲ್ಲಿಸ್ತಾರೆ ಅಂತ ಹೇಳೋ ಸಮಯದಲ್ಲಿ ಇವತ್ತು ತಾನೂ ಹೋಗ್ತಾರೆ, ತಿರ್ಗ ಪ್ರಿಯಾಂಕಾ ವಾದ್ರಾನು ಹೋಗ್ತಾರೆ. ಅಂದ್ರೆ ಭಯ ಬಂದಿರೋದು ಯಾರಿಗಾಗತ್ತೆ? ಸೋಲಿನ ಭಯ ಸಿದ್ದರಾಮಯ್ಯನವ್ರಿಗೆ ಬಂದಿರೋದು ಸೋಲಿನ ಭಯ. ಇವತ್ತು ಎಲ್ಲಿ ಸೋಮಣ್ಣನವರು ವರುಣಾದಲ್ಲೂ ನಂತ ಗೆದ್ದು, ಚಾಮರಾಜನಗರದಲ್ಲೂ ಗೆದ್ದು, ಈ ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿ ಕಾಂಗ್ರೆಸ್ಗೆ ತರಿಸ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಇವತ್ತು ನಿಜವಾಗ್ಲೇ ಭಯ ಬಂದಿರೋದು ಅವ್ರಿಗೆ, ಮತ್ತು ಸೋಮಣ್ಣನವರ ಮೇಲೆ ನಂಬಿಕೆ ಇಟ್ಟೇ ಪಕ್ಷ ಅವ್ರಿಗೆಲ್ಲಿ ಟಿಕೆಟ್ ಕೊಟ್ಟಿರೋದು. ಅವ್ರು ಎರಡು ಕಡೆ ಗೆದ್ದೇ ಗೆಲ್ತಾರೆ, ಅದ್ರಲ್ಲಿ ಎರಡು ಮಾತೇ ಇಲ್ಲ. ಮತ್ತೆ ಇನ್ನೊಂದು ಒಂದು ನಿಮಿಷ, ಸೋಲಿನ ಭಯ ಲಾಸ್ಟ್ 30 ಸೆಕೆಂಡ್ಸ್ ಮುಗಿಸ್ಬಿಡ್ತೀನಿ. ಪ್ರಜಾಪ್ರಭುತ್ವದ ಬಗ್ಗೆ, ಹಣದ ಬಗ್ಗೆ ಎಲ್ಲ ಮಾತಾಡಿದ್ರು. ಹಾಗಾದರೆ ಇದೇ ಶಿವರಾಮೇಗೌಡರು ಏನು ಹೇಳಿದ್ರಪ್ಪ, 30 ಕೋಟಿ ಕೊಟ್ಟಿದ್ದೀನಿ ನಾನು ಒಂದು ಎಂ ಪಿ ಟಿಕೆಟ್ಗೋಸ್ಕರ ಅಂತ ಜೆ ಡಿ ಎಸ್ ಖರ್ಚು ಮಾಡಿದೀನಿ ಅಂತ ಹೇಳಿದ್ರೆ ನಮ್ದೆಲ್ಲ ಬರೀ ಮಂಡ್ಯ ಚುನಾವಣೆಯಲ್ಲಿ ಹಣದ ಹೊಳೆನೆ ಹರಿದು ಬಿಡ್ತು. ನಿಖಿಲ್ ಕುಮಾರಸ್ವಾಮಿ ಗೆಲ್ಸ್ಕೊಂಡ್ ಶ್ರೀನಿವಾಸ ಪ್ರಸಾದ್ ಈ ರೀತಿ ತಿರ್ಗಾ ಆಮೇಲೆ ಸಮ್ಮಿಶ್ರ ಸರ್ಕಾರ ಬಿದೋಗೋ ಟೈಮಲ್ಲಿ ರೇವಣ್ಣ ಅವರು ಕಂಟಿನ್ಯೂಸ್ ಆಗಿ ವಿಧಾನಸೌಧದಲ್ಲಿ ಕುತ್ಕೊಂಡು ಹಗಲು ರಾತ್ರಿ ಅಂದಿರಾ ಪೇಪರ್ಗಳಿಗೆ ಕಡಿತಗಳಿಗೆ ಸೈನ್ ಮಾಡ್ತಿದ್ರಲ್ಲ, ಹಂಗಾರೆ ಎಷ್ಟು ಕೋಟಿ ಮಾಡೋದಕ್ಕೋಸ್ಕರ ಸೈನ್ ಮಾಡ್ತಿದ್ರು ಈ ಅನಧಿಕೃತ ಸಮೀಕರಣಗಳ ಬಗ್ಗೆ. ನಾನು ಅದ್ರ ಬಗ್ಗೆ ಉತ್ತರ ಕೊಟ್ಟಾಯ್ತು. ಒಂದು ಸ್ಪರ್ಧೆಯ ಬೇಸಿಕ್ ನಿಯಮಗಳನ್ನ ಉಲ್ಲಂಘನೆ ಮಾಡುವಂತ ಈ ಸಮೀಕರಣಗಳು. ಅಲ್ಲ ನಿಖಿಲ್, ನಾನು ಹೇಳಿದ್ನಲ್ಲ ಅಲ್ಲಿ ಈ ಹೊಂದಾಣಿಕೆ ಹೊಂದಾಣಿಕೆ ಬೇಕಾಗೇ ಇಲ್ಲ. ಅದನ್ನ ನಾನು ಹೇಳ್ತಿರೋದು ನಿಮ್ಗೆ, ವಿ ಆರ್ ವೆರಿ ಕ್ಲಿಯರ್, ವಿ ಆರ್ ಶೋರ್ ಶಾರ್ಟ್ ಎರಡು ಕ್ಷೇತ್ರದಲ್ಲೂ. ಇವತ್ತು ಭಯ ಬಂದಿರೋದು ಅವ್ರಿಗೆ, ಅವ್ರು ಬಂದ ಇವರು 1999 ಬಸ್ ಕುರ್ತಿಗೆ ಸೋಮಣ್ಣವ್ರು ನಿಂತುಬಿಟ್ಟಿದ್ರು. ಆ ಥರ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಿಂತು ಗೆಲ್ದಿರೋಂಥರು ಇದೇ ಸೋಮಣ್ಣವರು 9-13 ಬ್ಯಾಕ್ ಟು ಬ್ಯಾಕು ಒಂದು ಸಣ್ಣ ಹುಡುಗನಿಂದ ಸೋತವ್ರು ಅನ್ನೋದು ಮರೆತು ಎಮ್ ಎಲ್ ಸಿ ಮಾಡಿ ಮಿನಿಸ್ಟ್ರ್ ಮಾಡೋರು ಹೇಳೋಣ. ಹಾಂ ರಮೇಶ್ ಬಾಬು ಅವರೇ, ಇಲ್ಲಿ ಸೋಲಿನ ಭಯ ಇರೋದು ನಿಮಗೆ ಆಯಿತಾ. ಮತ್ತು ವಿಶ್ಲೇಷಣಾತ್ಮಕವಾಗಿ ನೋಡೋದಾದರೆ ಈ ರೀತಿಯ ಸಮೀಕರಣಗಳು ಹೊಂದಾಣಿಕೆಗಳು ಯಾವಾಗ ಆಗುತ್ತೆ ಅಂದರೆ, ಒಂದು ಭಿನ್ನಾಭಿಪ್ರಾಯ ಬಂಡಾಯ ಅನ್ನೋದಿರಬೇಕು, ಒಳ ಜಗಳ ಇರಬೇಕು, ಅದ್ರ ಪರಿಣಾಮವಾಗಿನೇ ಹಿಂಗಾಗೋದು. ಇಲ್ಲಿ ಒಳ ಜಗಳ ಅಂತ ಯಾಕೆ ಹೇಳ್ತೀನಿ ನೋಡಿ, ಅಲ್ಲಿ ಚಾಮರಾಜನಗರದಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ನೀವು ಕೇಳಿಸ್ಕೊಂಡ್ರೆ ಇಲ್ವೋ, ಯಾರ್ಯಾರನೋ ಕೇಳಕ್ಕೆ ಹೋಗ್ಬೇಡ ಅಂದರು. ಯಾರ್ಯಾರು ಅಂದರೆ ಯಾರಿದು ಆಯಿತಾ? ಇಲ್ಲಿ ಇದ್ರಾಗ ಬನ್ನಿ, ಕಡೂರು ಚಿಕ್ಕಮಗಳೂರಿಗೆ ಬನ್ನಿ, ಇಲ್ಲಿ ನೀವೆಲ್ಲ ಕಾಂಗ್ರೆಸ್ಗೆ ಹಾಕ್ಬೇಕು ಅಂತ ಹೇಳ್ತಾರೆ ಅಂದರೆ ಅಲ್ಲಿ ಸ್ಪರ್ಧೆ ಮಾಡ್ತಿರೋ ಜೆ ಡಿ ಎಸ್ ಕ್ಯಾಂಡಿಡೇಟ್ ಇದ್ದಾರೆ, ಅವ್ರು ಹಿಂದೆ ಗೆದ್ದಿರೋ ಅಂಥವ್ರು, ಇಲ್ಲಿ ಒಳ ಜಗಳ ಇಲ್ಲ ಅಂತ ಯಾಕೆ ನಂಬಬೇಕು? ಇದರ ಫಲಾನುಭವಿ ನೀವು ಆಗ್ತೀರಾ ಅಂತ ಕೇಳ್ತಾ ಇರೋದು. ನಿಮ್ಮ ಪ್ರಶ್ನೆ ಬರೋಕ್ಕೆ ಮುಂಚೆ ಒಂದು ಚರಣ್ಗೌಡ ಹೇಳಿದ್ದು ಸರಿ ಇದೆ, ನನಗೆ ಮತ್ತೆ ಗಾಡ್ತ ಇನ್ಫಾರ್ಮೇಷನ್. ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಕಡೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದು ವಿಡಿಯೋ ಬಂದಿರತಕ್ಕಂಥದ್ದು ಭೋಜೇಗೌಡರದು, ಅದರಲ್ಲಿ ಬಿಡ್ತೀನಿ. ಈಗ ತಾವೇನು ಕೇಳ್ತಾ ಇದ್ದೀರಾ, ವಿಶೇಷವಾಗಿ ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಒಳ ಜಗಳ ಬಂಡಾಯದ ಒಳ ಜಗಳ ಆಮೇಲೆ ಬರ್ತೀನಿ. ಏನೋ ಪಾಪ ಎದ್ರಕೊಂಡು ಹೋಗ್ಬಿಟ್ಟವ್ರೆ, ಸೋಲದು ನೀವು ಅಂತ ಸೋಲಿನ ಭಯ ನಿಮಗೆ ಸ್ವಾಭಾವಿಕ. ಪಾಪ ಅವ್ರು ಹೇಳಲೇಬೇಕು. ಮತ್ತು ಪ್ರಿಯಾಂಕಾ ಹೆಸರೆಲ್ಲ ಪ್ರಸ್ತಾಪ ಮಾಡಿದ್ರು. ನಾನು ಪ್ರಿಯಾಂಕಾ ಗಾಂಧಿನ ಚುನಾವಣೆಗೆ ಮೈಸೂರು ಭಾಗಕ್ಕೆ ಕರ್ಕೊಂಡು ಹೋಗ್ದಲ್ಲೇ ಇನ್ನೇನು ಸ್ಮೃತಿ ಇರೋನಿಗೆ ಕರ್ಕೊಂಡು ಹೋಗ್ಬೇಕು ನಾವು ಕಾಂಗ್ರೆಸ್ನವರು. ನಾವು ಕರ್ಕೊಂಡು ಹೋಗೋದೇ ಪ್ರಿಯಾಂಕಾ ಅವ್ರನ್ನ. ನಮಗೆ ಸ್ಮೃತಿ ಇರಾನಿ ನಿರ್ಮಲಾ ಸೀತಾರಾಮನ್ನು ಕರ್ನಾಟಕದಿಂದ ರಾಜ್ಯಸಭೆಗೆ ಗೆದ್ದು ಒಂದು ರೂಪಾಯಿ ಇಲ್ಲಿ ಅನುದಾನ ಕೊಡೋಕ್ಕೆ ತಯಾರಿಲ್ವಲ್ಲ, ಅವನ್ನ ಕರ್ಕೊಂಡು ಹೋಗೋ ಅವಶ್ಯಕತೆ ನನಗಿಲ್ಲ. ನನಗಿರೋದೇ ಪ್ರಿಯಾಂಕಾ ಗಾಂಧಿ. ಸಿದ್ದರಾಮಯ್ಯ ಇವತ್ತು ಬೆಳಗಾಂ ಭಾಗದಲ್ಲಿ ಪ್ರವಾಸದಲ್ಲಿದ್ದಾರೆ, ಅವ್ರು ಹೇಳಿದ್ದು ನಿಜ. ಅಭಿಮಾನಿಗಳು ಅಲ್ಲೇ ವಾತಾವರಣದಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದು ಒಂದು ರೌಂಡ್ ಬಂದು ಹೋಗಿ ಅಂತೇಳಿ ಅಭಿಮಾನಿಗಳು ಇರ್ತಾರೆ, ಹೋಗಿದ್ದಾರೆ. ಇವತ್ತೇನು ಅವರು ಇದರಲ್ಲಿ ಕೂತಿದಾರ? ಅದು ನಮ್ಗೆ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವ್ರು ಚುನಾವಣೆ ಹೆಂಗೆ ಮಾಡಬೇಕಂತ ಗೊತ್ತಿದೆ. ಇವತ್ತು ಅವ್ರು ಹೇಳಿದ್ರು ಸೋಮಣ್ಣವರು ಖುಷಿ ಖುಷಿಯಾಗಿ ಹೋಗ್ಬಿಟ್ರು ಅಂತೇಳಿ. ಪಾಪ ಹೆಂಗೆ ಕಣ್ಣಲ್ಲಿ ನೀರು ಹಾಕಿದ್ರು, ಟಿ ವಿಗಳಲ್ಲಿ ಏನು ಬಂತು, ಅವ್ರು ಎಸ್ಸನ್ವಾಸ ಮಾದಾಗ ಅವ್ರ ಬಾಡಿ ಲ್ಯಾಂಗ್ವೇಜ್ ಏನಿತ್ತು ಜನ ನೋಡಿದ್ದಾರೆ. ಯಾಕೆ ಕಣ್ಣಲ್ಲಿ ನೀರು ಹಾಕಿದ್ರು, ಖುಷಿ ಖುಷಿಯಾಗಿದ್ದವರು ಅನೌನ್ಸ್ ಆದಾಗ ಆನಂದ ಬಾಷ್ಪ ಅನ್ಬೋದು. ಆನಂದ ಅದನ್ನೇ ಭಾಳಷ್ಟು ಜನಕ್ಕೆ ಬಿ ಜೆ ಪಿನಲ್ಲಿ ಅವಾಗವಾಗ ಆನಂದ ಬಾಷ್ಪ ಬರುತ್ತೆ. July 25 2021 ಯಡಿಯೂರಪ್ಪನ ರಾಜೀನಾಮೆ ಕೊಟ್ರಲ್ಲ ಮುಖ್ಯಮಂತ್ರಿ ಪದವಿಗೆ, ಅವಾಗಲೂ ಅವ್ರಿಗೆ ಆನಂದ ಬಾಷ್ಪ ಬಂತು. ಒಪ್ಕೋತೀವಿ, ಇಲ್ಲ ಕಾಂಗ್ರೆಸ್ ಪಕ್ಷ ನಾವ್ಯಾಕಿಲ್ಲ ಅಂತೇಳೋಣ. ಬಿ ಜೆ ಪಿಯವ್ರಿಗೆ ಅವಾಗವಾಗ ನಡ್ಡಾ ಅವರಿಂದ, ಅಮಿತ್ ಶಾ ಇಂದ, ಮೋದಿಯವರಿಂದ ಆನಂದ ಬಾಷ್ಪಗಳು ಬರ್ತವೆ.
ಅವ್ರ ಕ್ಷೇತ್ರಕ್ಕೆ ಪಾಪ ಗೋವಿಂದರಾಜನಗರದಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ಅವ್ರಿಗೂ ಟಿಕೆಟ್ ಇಲ್ಲ, ಅವ್ರ ಮಗನಿಗೂ ಟಿಕೆಟ್ ಇಲ್ಲ, ಯಾಕೆ ಪಾಪ ಅವ್ರು ತಗೊಂಡೋಗಿ ಚಾಮರಾಜನಗರ ಕೇಳೋರು ತಗೊಂಡೋಗಿ ಇದಕ್ಕೆ ಕೊಟ್ಟಿದ್ದಾರೆ. ಇದೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಮತ್ತು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಚುನಾವಣೆ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ರೆಡಿ ಇದ್ದಾರೆ, ಮಾಡ್ತಾಯಿದ್ದೀವಿ, ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್. ಇವರು ಕನಕಪುರದಲ್ಲಿ ಅಶೋಕನ ತಗೊಂಡೋಗಿ ಏನೋ ಕ್ಯಾಂಡಿಡೇಟ್ ಮಾಡಿದ್ರು, ವರ್ಣಾಗ್ ತಗೊಂಡೋಗಿ ಇವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ರು. ಇಡೀ ರಾಜ್ಯ ಕಂಡಿದೆ, ಮಾಧ್ಯಮಗಳು ನೋಡಿದ್ದಾರೆ, ಮತದಾರರು ನೋಡಿದ್ದಾರೆ. ಇವತ್ತು ಅವ್ರಿಗೆ ಎಷ್ಟು ಹತಾಶ ಪರಿಸ್ಥಿತಿಗೆ ಬಂದಿದ್ದಾರೆ ಸೋಮಣ್ಣ ಅಂದರೆ, ಚಾಮರಾಜನಗರನೂ ಗೆಲ್ಲಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ವರ್ಣದ ಬಿಡಿ, ವರ್ಣದಲ್ಲಿ ಮೂರನೇ ಪ್ಲೇಸು, ಅದಕ್ಕೆ ಅವ್ರು ಜೆ ಡಿ ಎಸ್ ಕ್ಯಾಂಡಿಡೇಟ್ ಗೋಗರಿತಾ ಇರೋದು, ನೀನು ತಕ್ಕಳಪ್ಪ, ನೀನು ತಕ್ಕಳಪ್ಪ, ಮರ್ಯಾದೆ ಹೋಗುತ್ತೆ ನಂದು, ಮೂರನೇ ಪ್ಲೇಸ್ ಹೋದರೆ ಮತ್ತೆ ನನ್ನ ಬಿ ಜೆ ಪಿನಲ್ಲೆಲ್ಲ ಗೌರವ ಸಿಗಲ್ಲ ಅನ್ನೋ ಪರಿಸ್ಥಿತಿಗೆ ಅವ್ರು ಬಂದಿದ್ದಾರೆ. ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಇನ್ನೊಬ್ಬ ಕ್ಯಾಂಡಿಡೇಟ್ಗೆ ಗೋಗರಿತಾ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇವತ್ತು ಏನು ಒಬ್ಬ ಕಾರ್ಪೊರೇಟರಾಗಿ ಬಂದಿರೋ ಸೋಮಣ್ಣವರು, ಆವತ್ತಿನ ಸೋಮಣ್ಣ ಬೇರೆ, ಇವತ್ತಿನ ಸೋಮಣ್ಣ ಬೇರೆ. ಸೋಮಣ್ಣ ಯಾವತ್ತೂ ಈಸ್ ನಾಟ್ ಎ ಮಾಸ್ ಲೀಡರ್ ಅಟ್ ಆಲ್. ಅವ್ರು ಹೇಳ್ಕೊತಾರೆ, ನಾನು ದೇವೇಗೌಡರು ಗಡಿಲಿ ಪಳಗಿದ್ದೀನಿ, ಸಿದ್ದರಾಮಯ್ಯ ಗಡಿಲಿ ಪಳಗಿದ್ದೀನಿ, ಎಲ್ಲ ಪಾರ್ಟಿ ನಾಯಕರು ಹೇಳ್ತಾರೆ. ನೀವು ಕೇಳಿ ಸೋಮಣ್ಣವ್ರಿಗೆ, ಯೂಸ್ ಟು ಕೋಟ್ ಆಲ್ ಪಾರ್ಟೀಸು. ಹಾಗಾಗಿ ಅವರು ಸರ್ವಪಕ್ಷದ ನಾಯಕ, ಯಾವತ್ತು ಬಿ ಜೆ ಪಿ ಬಿಡ್ತಾರೋ ಗೊತ್ತಿಲ್ಲ. ಅಲ್ಲ ಹಂಗಂದ್ರೆ ನಿಮ್ಮ ಪಕ್ಷದಲ್ಲೂ ಈ ರೀತಿ ಅಂದರೆ ಈ ಸಮೀಕರಣ ಮತ್ತು ಕಣ್ಣು ಕಾಣದೇ ಇರುವಂಥ ಒಂದಷ್ಟು ಸ್ಪರ್ಧೆಗಳು ನಡೀತಾವಲ್ಲ ಸರ್, ಇಲ್ಲ ಅದು ಯಾವ ಪಕ್ಷನೂ ಹೊರತುಪಟ್ಟಿಲ್ಲ. ಈಗ ಆಯನೂರು ಮಂಜುನಾಥ್ ಅವರು ಜೆ ಡಿ ಎಸ್ ಅಭ್ಯರ್ಥಿ ಯಾಕಾದ್ರು ಶಿವಮೊಗ್ಗದಲ್ಲಿ, ಈಗ ಅದ್ಬಿಡಿ ಗೌರಿಬಿದನೂರಿನಲ್ಲಿ ಶಿವಶಂಕರ್ ರೆಡ್ಡಿ, ಶಿವಶಂಕರ್ ರೆಡ್ಡಿ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಡೆಪ್ಯೂಟಿ ಚೇರ್, ಅವರು ಡೆಪ್ಯೂಟಿ ಚೇರ್ ಇನ್ ದಿ ಅಸೆಂಬ್ಲಿ. ಅಂದರೆ ಡೆಪ್ಯೂಟಿ ಚೇರ್ ನಿಮಗೂ ಗೊತ್ತಿದೆ ಸರ್, ಇಸ್ ಜೆಂಟಲ್ಮೆನ್ ಲೈಕ್ ಪರ್ಸನ್. ಅವ್ರಿಗೆ ವಿರೋಧ ಒಂದು ಕ್ಯಾಂಡಿಡೇಟ್ ಇದ್ದಾರೆ, ಅವ್ರು ಯಾರು? ಪುಟ್ಟಸ್ವಾಮಿಗೌಡ. ಅದನ್ನೇ ಹೇಳ್ತಾ ಇರೋದು. ಇಲ್ಲ ಅಂದ್ರೆ ಒಂದು ನಿಮಿಷ, ರಾಜ್ಯಗಳ ಪರಿಣಾಮಗಳು ಸ್ಪರ್ಧಿಗಳಲ್ಲೂ ಸ್ಪರ್ಧೆಗಳಲ್ಲೂ ನಾವು ಕಾಣಬಹುದು. ಯು ಆರ್ ರಾಂಗ್, ಯು ಆರ್ ರಾಂಗ್. ಪ್ಲೀಸ್ ಟೆಲ್. ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ ನಾನು ಎಮ್ ಎಲ್ ಸಿ ಆಗಿದ್ದ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಶಿವಶಂಕರ್ ರೆಡ್ಡಿ ಅವರು ಸತತ ನಾಲ್ಕು ಚುನಾವಣೆಯಿಂದ ಅಲ್ಲಿ ಗೆದ್ಕೊಂಬರ್ತಾರೆ. ಪುಟ್ಟಸ್ವಾಮಿಗೌಡರಿಗೆ ಐದು ಚುನಾವಣೆ. ಪುಟ್ಟಸ್ವಾಮಿಗೌಡರಿಗೆ ಈವನ್ ಬಿ ಜೆ ಪಿಯವರು ಪ್ರಯತ್ನ ಪಟ್ಟರು, ಮತ್ತು ಜೆ ಡಿ ಎಸ್ನಲ್ಲೂ ಪ್ರಯತ್ನ ಪಟ್ಟರು, ಅವರು ಇಲ್ಲ ನಾನು ಇಂಡಿಪೆಂಡೆಂಟ್ಗೆ ಹೋಗ್ತೀನಿ ಅಂತ ಹೇಳಿದ್ರು. ಅವರು ಬೇರೆ ಬೇರೆ ಕಾರಣ. ಆದರೆ ಯಾಸ್ ಆನ್ ಟುಡೇ ಅಲ್ಲಿ ಶಿವಶಂಕರ್ ರೆಡ್ಡಿ ಪ್ರಬಲ ಇದ್ದಾರೆ. ಅದರ ಅರ್ಥೈಸುವಿಕೆ ಏನಾಗ್ತಿದೆ? ಇಲ್ಲ ಅರ್ಥೈಸ್, ಶಿವಶಂಕರ್ ರೆಡ್ಡಿ ಅವರು ಸಿದ್ದರಾಮಯ್ಯನವ್ರ ಬಣ, ಇವ್ರು ಗೆದ್ಬಿಟ್ರೆ ಒಬ್ಬ ಶಾಸಕ ಜಾಸ್ತಿ ಸಿದ್ದರಾಮಯ್ಯನವ್ರಿಗೆ ಬೆಂಬಲ ಸಿಗುತ್ತೆ, ಹಂಗಾಗಿ ಡಿ ಕೆ ಶಿವಕುಮಾರ್. ರಾಂಗ್, ರಾಂಗ್. ನೋಡಿ, ನಮ್ಮಲ್ಲಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಗುಂಪುಗಾರಿಕೆ ಇಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಆತ್ಮವಂಚನೆ ಮಾಡ್ಕೊಳ್ಳಲ್ಲ, ನಾನು ತಯಾರಿಲ್ಲ, ರೈಟ್, ಅದನ್ನು ಒಪ್ಕೋತೀನಿ. ಬಟ್ ನಮ್ಮಲ್ಲಿ ಇವತ್ತು ಯಾವ ಗುಂಪು ಏನೇ ಇದ್ದರೂ ಟಿಕೆಟ್ ಕೊಡೋವರೆಗೂ, ಟಿಕೆಟ್ ಕೊಟ್ಟಮೇಲೆ ಆಲ್ ಆರ್ ಒನ್, ಇವತ್ತು ಕೆಲಸವನ್ನು ಹಂಚಿಕೆ ಮಾಡಿಕೊಂಡು ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ, ಇನ್ಕ್ಲೂಡಿಂಗ್ ನಮ್ಮ ರಾಜ್ಯದ ಉಸ್ತುವಾರಿ ಸುರ್ಜಿವಾಲರವರು. ಇವತ್ತೇನು ವಿಚಾರ, ಕೋಆರ್ಡಿನೇಷನು ಮತ್ತೊಂದು ಎಲ್ಲ ವ್ಯವಸ್ಥಿತವಾಗಿ ಹೋಗ್ತಾ ಇದೆ. ನಮಗೆ ವಿಶ್ವಾಸ ಇದೆ ಈ ಚುನಾವಣೆಯಲ್ಲಿ 135ರಿಂದ 140 ಸ್ಥಾನ ತೊಗೋತೀವಿ ಅಂತೇಳಿ. ಹಂಗಂತೇಳಿ ಯಾರೋ ಅಲ್ಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ ಅವ್ರನ್ನೇನ ತೆಗೆಸ್ಬಿಡ್ತೀವಿ, ಆ ಥರದ್ದಿಲ್ಲ. ಮತ್ತು ರೆಬೆಲ್ಗಳು ಇಲ್ವೇ ಇಲ್ವಾ? ಇದೆ ನಮಗೆ, ಈಗ ಜಗಳೂರಲ್ಲೂ ಆ ಥರದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ, ಆ ಥರದ್ದು ಇವತ್ತು ಚಿತ್ರದುರ್ಗದಲ್ಲಿ ಒಂದು ನಿರ್ಮಾಣ ಆಗಿದೆ, ಈ ಥರದ್ದು ಒಂದು 5-6 ಕ್ಷೇತ್ರದಲ್ಲಿ ಇದೆ, ಇಲ್ವೇ ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅದೆಲ್ಲ ಓವರ್ಕಮ್ ಮಾಡಿ ಮಾಡೋ ಅಂಥ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ನಿರ್ಮಾಣ ಆಗಿದೆ. ಬಟ್ ಭಾರತೀಯ ಜನತಾ ಪಕ್ಷಕ್ಕೆ ಒಂದು, ಅವರೇನು ಅಮಿತ್ ಶಾ ಅವರು ಬಂದು ಒಂದು ವರ್ಷದ ಹಿಂದೆ ಘೋಷಣೆ ಮಾಡಿದ್ರಲ್ಲ ದಾವಣಗೆರೆಯಲ್ಲಿ ನಾವು ಬಸವರಾಜ ಬೊಮ್ಮಾಯಿ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗ್ತೀವಿ ಅಂತೇಳಿ, ಆ ಪರಿಸ್ಥಿತಿ ಇವತ್ತು ಅವ್ರಿಗಿಲ್ಲ. ಅವ್ರು ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರು ಹೇಳ್ತಾ ಇದ್ದಾರೆ. ಇವತ್ತು ಈಶ್ವರಪ್ಪ ಸಿ ಟಿ ರವಿ ಅಂತ ಹೇಳ್ತಾರೆ, ಯಡಿಯೂರಪ್ಪನ ಕೆಲವರು ಹೇಳ್ತಾರೆ, ಬೊಮ್ಮಾಯಿನ ಕೆಲವರು ಹೇಳ್ತಾರೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಹ್ಲಾದ್ ಜೋಶಿರವರು ಎಷ್ಟು ಹತಾಶ ಪರಿಸ್ಥಿತಿಗೆ ಬಂದವರೇ ಅಂದರೆ, ಜಗದೀಶ್ ಶೆಟ್ಟರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ನಾನು ಕಾರಣ ಅಲ್ವೇ ಅಲ್ಲ, ಮೋದಿರವರು ಮತ್ತು ಅಮಿತ್ ಶಾ ಅವ್ರ ನಿರ್ಣಯ ಅಂತ ಹೇಳ್ತಾರೆ. ಇಂಥ ಪರಿಸ್ಥಿತಿ ಅವ್ರಿಗೆ ನಿರ್ಮಾಣ ಆಗಿದೆ ಬಿಟ್ಟರೆ ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಆಯಿತು ಸರ್, ಇವತ್ತು ಇನ್ನೊಂದು ಹೇಳ್ತೀನಿ ಭಾಳ ಪ್ರಮುಖವಾಗಿ, ಯಾಕೆಂದರೆ ವರ್ಣ ವಿಷಯ ಕೋಟ್ ಮಾಡಿದ್ರಿಂದ, ನಾಟ್ ಓನ್ಲಿ ವರ್ಣ, ಬಿ ಜೆ ಪಿನಲ್ಲಿ ಸುಮಾರು 20 ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಸಂತೋಷ್ ಜಿ ಅವರು ಸ್ವಯಂ ಸೇವಕರನ್ನ ನಾಗ್ಪುರದಿಂದ ಕರ್ಕೊಂಬಂದು ಮೈಸೂರಲ್ಲಿ ಕೂತಿದ್ದಾರೆ ವರ್ಣ ಟಾರ್ಗೆಟ್ ಮಾಡ್ಕೊಂಡು. ಇವೆಲ್ಲ ನಮಗೆ ಗೊತ್ತಿದೆ, ಇವರು ಸಿದ್ದರಾಮಯ್ಯ ಎಲ್ಲಿ ಹೋಗ್ತಾರೆ, ಸಿದ್ದರಾಮಯ್ಯ ಏನು ಮಾಡ್ತಾರೆ, ಯಾರಲ್ಲಿ ಏನು ಮಾಡ್ತಾರೆ, ಇವೆಲ್ಲ ಅವ್ರ ಪಕ್ಷ ಸ್ಟ್ರಾಟಜಿ. ನಾನು ತಪ್ಪು ಅಂತ ಹೇಳಲ್ಲ, ನೀವು ಮಾಡಲೇಬೇಕು, ಮಾಡಲಿ, ನಮಗೇನು ಬೇಜಾರಿಲ್ಲ. ಅವ್ರ ಸ್ಟ್ರಾಟಜಿ ಅವ್ರಿಗೆ, ನಮ್ಮ ಸ್ಟ್ರಾಟಜಿ ನಮಗೆ. ನಮ್ಮ ಪಕ್ಷದ ಸ್ಟ್ರಾಟಜಿ ಚೆನ್ನಾಗಿ ಪಾಸಿಟಿವ್ ಹೋಗ್ತಾ ಇದೆ. ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರು ಇರ್ಬೋದು, ನಾವೆಲ್ಲ ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ವಿ ಆರ್ ವರ್ಕಿಂಗ್ ಟುಗೆದರ್. ಎಲ್ಲೆಲ್ಲಿ ಯಾವ್ಯಾವ ಥರದಲ್ಲಿ ನಮ್ಮ ಪಕ್ಷಕ್ಕೆ, ಯಾಕೆಂದರೆ ಕಳೆದ ಚುನಾವಣೆಯಲ್ಲಿ 38% ವೋಟ್ ಶೇರಿಂಗು ಕಾಂಗ್ರೆಸ್ ಪಟ್ಟಿದ್ದು, ಇವತ್ತು 42-43% ವೋಟ್ ಶೇರಿಂಗ್ ರೀಚ್ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ನಾವು ಸಕ್ಸಸ್ ಆಗ್ತೀವಿ. ಅಲ್ಲ ಮೋಹನ್ ಅವರೇ, ಈ ಥರ ವಿಕ್ಟ್ರಿ ಮತ್ತು ಸೋಲು ಗೆಲುವಿನ ನಡುವಿನ ಅಂತರ ಇದೆಯಲ್ಲ, ಈ ಅಂತರ ನೀವು ಗಮನಿಸಿ
ಅಕ್ರಾಸ್ ದ ಸ್ಟೇಟು ಕಳೆದ ಕೆಲವು ಚುನಾವಣೆಗಳಲ್ಲಿ ಅದು ಕಡಿಮೆ ಆಗ್ತಾನೆ ಬರ್ತಾ ಇದೆ. ಅಂದರೆ ಪೈಪೋಟಿಯ ತೀವ್ರತೆ ಹೆಚ್ಚಾಗ್ತಾನೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿಯ ಅನಧಿಕೃತ ಸಮೀಕರಣ, ಒಪ್ಪಂದ, ಹೊಂದಾಣಿಕೆ ಅನಿವಾರ್ಯವಾಗೋಯ್ತಾ ಇವತ್ತಿನ ರಾಜಕಾರಣಕ್ಕೆ? ಪ್ಲೀಸ್ ನೋಡಿ ನಿಖಿಲ್, ಈಗ ಚುನಾವಣೆಗೂ ಮುಂಚೆ ಎರಡು ಪಕ್ಷಗಳು ಬಹಿರಂಗವಾಗಿ ಆಯ್ತಾ ಅಲೈನ್ಸ್ ಮಾಡ್ಕೊಳ್ಳೋದು ಬೇರೆ ಬೇರೆ, ಅದು ಬಿಟ್ಟು ಇಂಡಿವಿಜುವಲ್ ಕ್ಯಾಂಡಿಡೇಟ್ಗಳು ಮಾಡ್ಕೊಳ್ಳೋದು ಬೇರೆ ಆಯ್ತಲ್ಲ. ಸೊ ನಮ್ಮ ವಿಚಾರದಲ್ಲಿ ಈ ಚುನಾವಣೆಯಲ್ಲಿ ವಿ ಆರ್ ವೆರಿ ಕ್ಲಿಯರ್, ವಿ ಆರ್ ಕ್ಯಾಟಗರಿಕಲ್ ಆ ವಿಚಾರದಲ್ಲಿ ಆಯ್ತಲ್ಲ. ಬಿಕಾಸ್ ನಮಗೆ ಗೊತ್ತು, ತಿರ್ಗಿ ಹಳೆ ಮೈಸೂರು ಭಾಗದಲ್ಲಿ ಕಳೆ ಚುನಾವಣೆವರೆಗೂ ನಮ್ಮದು ಸ್ವಲ್ಪ ಸಂಘಟನೆ ವೀಕ್ ಇತ್ತು, ಬಟ್ ಈ ಬಾರಿ ಅಲ್ಲೂ ನಮ್ಮ ಸಂಘಟನೆ ಸ್ಟ್ರಾಂಗ್ ಆಗಿದೆ ಆಯ್ತಲ್ಲ. 23ಕ್ಕೆ ಒಂದು ಮಟ್ಟದ ಒಂದು ದೊಡ್ಡ ಜಂಪ್ ನಮ್ಗಲ್ಲಿ ಸಿಗುತ್ತೆ ವೋಟ್ ಶೇರಲ್ಲಿ. 28ಕ್ಕಂತೂ ಗ್ಯಾರಂಟಿಯಲ್ಲಿ ನೇರ ನೇರ ಹಣಾಹಣಿ ಅಷ್ಟೇ ಎರಡು ಪಕ್ಷಗಳ ನಡುವೆ. ಅದು ನಾವು ಜೆ ಡಿ ಎಸ್ ಆಗ್ಬೋದು, ನಾವು ಕಾಂಗ್ರೆಸ್ ಆಗ್ಬೋದು, ಆ ಮಟ್ಟಕ್ಕೆ ತಲುಪುತ್ತದೆ, ಆ ಮಟ್ಟಕ್ಕೆ ನಾವು ತಲುಪಿದ್ದೀವಿ ಆಲ್ರೆಡಿ. ಆದ್ದರಿಂದ ಇಲ್ಲಿ ಹೊಂದಾಣಿಕೆ ಅನ್ನೋ ಪ್ರಶ್ನೆ ನಿಜವಾಗಲೂ ಎಲ್ಲೂ ಇಲ್ಲವೇ ಇಲ್ಲ. ಮತ್ತು ನಮ್ಮ ಒಗ್ಗಟ್ಟಿನ ಬಗ್ಗೆ ಅಥವಾ ಕಾಂಗ್ರೆಸ್ಸಿನ ಒಗ್ಗಟ್ಟಿನ ಬಗ್ಗೆ ಮಾತಾಡ್ತಿದ್ರು ಅವರು. ನಾನು ನಿನ್ನೆ ಎಲ್ಲ ನೋಡ್ತಾ ಇದ್ದೆ, ಟಿ ವಿನಲ್ಲಿ ತೋರಿಸ್ತಾ ಇದ್ರು, ಡಿ ಕೆ ಶಿವಕುಮಾರ್ ಪೂಜೆ ಮಾಡಿಸ್ತಾ ಇದ್ದಿದ್ದು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು. ಕರೆಕ್ಟ್ ಅಲ್ವ? ಅವ್ರ ಕುಟುಂಬ ಸಮೇತ ಪೂಜೆ ಮಾಡಿಸ್ತಿದ್ರು ಗೊತ್ತು, ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಮಾಡ್ತಾರೆ. ಚೀಫ್ ಮಿನಿಸ್ಟರ್ ಭವ ಅಂತ ಸಮಥಿಂಗ್ ಏನೋ ಹೇಳ್ತಿದ್ರಲ್ಲ, ಅದೆಲ್ಲ ಬರ್ತಿತ್ತಪ್ಪ ಯಾವುದೋ ಮಾಧ್ಯಮದಲ್ಲಿ ಬರ್ತಾ ಇತ್ತು. ಅವ್ರು ಆಲ್ರೆಡಿ ದೇವಸ್ಥಾನ ಸುತ್ತ ಇದ್ದಾರೆ ಆಯ್ತಲ್ವಾ, ಹಿಂದೂ ವಿರೋಧಿ. ಮತ್ತೆ ತಿರ್ಗಾ ಆಮೇಲೆ ಇದು ಹಿಂದೂ ವಿರೋಧಿ ಅಲ್ಲ. ಅಲ್ಲ ಅವ್ರು ಬಿಡಿ ಸರ್, ಮುನೇಶ್ವರ ಬೆಟ್ಟ ಯೇಸು ಬೆಟ್ಟ ಮಾಡಕ್ ಹೋದವರು ನೀವೇ ಆಗ್ತಲ್ಲ. ಅಲ್ಲ ನಿನ್ನೆ ಮಾಡಿದ್ದು ಹಿಂದೂ ವಿರೋಧಿ, ನೀವು ಅದೇ ಕೆಲಸನೇ ಮಾಡೋದು. ಹಿಂದೂ ವಿರೋಧಿ ಕೆಲಸ ಇಲ್ಲ ಅಲ್ಲಿ. ನೆಕ್ಸ್ಟ್ ಅದಾದ್ಮೇಲೆ ಯಾರಪ್ಪ ಅದು ಪರಮೇಶ್ವರ್ ಅವ್ರು ಹೇಳಿದ್ರಪ್ಪ 12 ಸಿ ಎಂ ಕ್ಯಾಂಡಿಡೇಟ್ಗಳಿದ್ದಾರೆ ನಮ್ಮಲ್ಲಿ ಅಂತ. ಅದನ್ನಲ್ಲ ಅವ್ರು ಹೇಳಿದ್ರಲ್ಲ ನಮ್ಮಲ್ಲಿ ಏನು ಒಗ್ಗಟ್ಟಿಲ್ಲ, ಹಾಗೆ ಒಗ್ಗಟ್ಟಿದೆ, ಎಲ್ಲರೂ ಚೆನ್ನಾಗಿ ಹೋಗ್ತಾ ಇದೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವ್ರ ದಿವಸಕ್ಕೆ ಒಂದೊಂದು ಹೇಳಿಕೆಗಳು ಕಟ್ಕೊಂಡು ಒಬ್ಬೊಬ್ಬರು ರಾಜಕಾರಣಿ ಒಬ್ಬೊಬ್ಬ ನಾಯಕರು ಅನ್ನೋ ಥರ ಹೇಳ್ಕೊಂಡು ಹೋಗ್ತಾರೆ ಅವರು. ಸೊ ಇವರಲ್ಲಿ ಒಗ್ಗಟ್ಟು ಇದ್ದಿದ್ರೆ ಆಯ್ತಲ್ಲ, ಇವತ್ತು ಯಾಕೆ ಈ ಪರಿಸ್ಥಿತಿ ಬರ್ತಿತ್ತು, ಯಾಕೆ ಅವರೆಲ್ಲ ಹೇಳ್ಕೊಂಡು ತಿರುಗಬೇಕಾಗಿತ್ತು, ಹಿಂಗೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು. ಸರಿ ಸರಿ ಕ್ವಿಕ್ಲಿ ಸಂದೇಶ ಕಾರ್ಯಕರ್ತರು, ನೀವು ಅಲ್ಲಿ ಮೇಲ್ಗಡೆ ಕೂತ್ಕೊಂಡು ಹೊಂದಾಣಿಕೆ ಒಪ್ಪಂದಗಳು ಮಾಡ್ಕೊಂಡ್ಬಿಡ್ತೀರಿ, ರಸ್ತೆ ಮೇಲೆ ಹೊಡೆದಾಡ್ತಿರೋ ಅನ್ನೋ ಸಾಮಾನ್ಯ ಕಾರ್ಯಕರ್ತ ಅವನ ಕತೆ ಹೇಳಿ ಸರ್. ಸ್ಥಳೀಯವಾಗಿ ಅಲ್ಲಿ ಕಾರ್ಯಕರ್ತರು ಏನೇನೋ ಅನುಭವಿಸಿರ್ತಾರೆ. ಸಿ ಟಿ ರವಿ 4 ಗೆದ್ದವ್ರೆ ಡಸಂಟ್ ಮೀನ್ ದಟ್ ಎಲ್ಲರಿಗೂ ಶಾಸಕರಾಗಿ ಕೆಲಸ ಮಾಡೋರೆ ಅಂತಲ್ಲ. ಸಿ ಟಿ ರವಿ ಕೇಸರಿ ಕಲರ್ಗೆ ಶಾಸಕರಾಗಿ ಮಾಡಿರ್ತಾರೆ, ಮಿಕ್ಕಿದವ್ರಿಗೆ ಎಲ್ಲೆಲ್ಲಿ ಏನೇನು ಮಾಡಬೇಕೋ ಮಾಡಿರ್ತಾರೆ. ಒಂದು ಎಲ್ಲೋ ಒಂದು ಕಡೆ ಇರುತ್ತೆ ಸರ್, ಈ ಕೋಮುವಾದದವರ ಈ ಇದೆಯಲ್ಲ, ಆ ಕಾರ್ಯಕರ್ತರಿಗೆ ಮತ್ತು ವಿರೋಧ ಪಕ್ಷಗಳಿಗೆ ಕೊಡೋ ತೊಂದರೆಗಳಿದೆಯಲ್ಲ, ಆ ತೊಂದರೆಗಳಿಗೋಸ್ಕರ ಏನೇನೋ ಆಗಿರ್ತದೆ. ಅಲ್ಲ ಪಿ ಎಫ್ ಐ ಪರವಾಗಿ ನಾನು ಹೇಳೋವರೆಗೂ ಬಿಡಿ ಇವ್ರಿಗೆ ಎಲ್ಲದೂ ಇದೇ ಪ್ರಾಬ್ಲಮ್ಮು. ಈಗ ಆ ವಿಷಯದಲ್ಲಿ ಇವ್ ಭೋಜೇಗೌಡರು ಕೋರ್ಟ್ ಮಾಡಿರ್ಬೋದು, ಬಟ್ ವಿತ್ ರೆಸ್ಪೆಕ್ಟು ಏನು ಸಬ್ಜೆಕ್ಟಲ್ಲಿ ಕೋರ್ಟ್ ಮಾಡಿದ್ದಾರೆ ಗೊತ್ತಿಲ್ಲ. ನಮ್ಮ ಇದು ಪಕ್ಷದ ಅಭ್ಯರ್ಥಿ ಇರಬೇಕಾದ್ರೆ ಕುಮಾರಣ್ಣ ಲೋಬಿಟ್ಟು ಇವತ್ತು ಪಂಚರತ್ನ ಯಾತ್ರೆಯೂ ಮಾಡ್ಕೊಂಬಂದಿದ್ದಾರೆ. ಪಂಚರತ್ನ ಯಾತ್ರೆ ಮಾಡಿಕೊಂಡು ನಾವು ಗೆಲ್ಲಿಸಬೇಕು ಅಂತ ಬಂದಾಗ ಸ್ಥಳೀಯವಾಗಿ ಮನಸ್ತಾಪಗಳು ಏನೇನಾಗಿದೆಯೋ ಗೊತ್ತಿಲ್ಲ. ಆಡಿಯೋ ನಂತರ ಅಥವಾ ವಿಡಿಯೋ ನಂತರ ಎಲ್ಲ ಸೆಟ್ರೈಟು ಆಗುತ್ತೆ, ಇಲ್ಲ ಅಂತಲ್ಲ, ಇರ್ಬೋದು. ಆ ವಿಡಿಯೋನ ನಾನು ಅಲ್ಗಳೆಯಲ್ಲ, ಅಥವಾ ಇದನ್ನು ವಿರೋಧ ಇದು ಸುಮ್ ಸುಮ್ಮನೆ ಯಾರೋ ಹಾಕಿದ್ದಾರೆ ಇಲ್ಲ ಏನೋ ಮಾಡಿದ್ದಾರೆ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂತ ಹೇಳೋಷ್ಟು ಸಣ್ಣ ಲೆವೆಲ್ಗೆ ನಾನು ಹೋಗೋದಿಲ್ಲ. ಇರ್ಬೋದು, ಈ ವಿಡಿಯೋ ನೋಡಿದ ತಕ್ಷಣ ಇದನ್ನೆಲ್ಲ ಸರಿ ಮಾಡೋಂಥ ಸ್ಥಿತಿ 100% ಕುಮಾರಸ್ವಾಮಿ ಅವರು ಮಾಡೇ ಮಾಡ್ತಾರೆ. ಆಮೇಲೆ ಈ ಹೇಳಿದ್ರಲ್ಲ ಇವರು ಅದು ಯಾರ್ಯಾರನ್ನೋ ಕರ್ಕೊಂಬಂದ್ಬಿಟ್ಟವ್ರೆ ಅಂತ, ಈ ಜೋಳಿಗೆ ಗಿರಾಕಿಗಳು ಎಲ್ಲಿರ್ತಾರೋ ಗೊತ್ತಿಲ್ಲ, 5 ಜೋಳಿಗೆ ಗಿರಾಕಿಗಳು ಬಂದ್ಬಿಡ್ತಾರೆ. ನಾನು ಇಲ್ಲಿ ಗೆಲ್ಲಿಸ್ತೀನಿ ಅಲ್ಲಿ ಏನು ಕೋವಿಡ್ ಅಲ್ಲಿ ಬಂದಿದ್ರೆ ಇವರು ಜೋಳಿಗೆ ಹಾಕೊಂಡು ಇವರೆಲ್ಲ ನಿಮ್ ಇನ್ಕಮ್ ಟ್ಯಾಕ್ಸ್ ಇಡಿ ಅವ್ರು ಏನ್ ಮಾಡ್ತಾವ್ರೆ ಇಟ್ಕೊಳ್ಳಿ, ನಿಮ್ ಸರ್ಕಾರ ಮರಿಬೇಡಿ. ತೆಲಂಗಾಣ ಜೋಳಿಗೆ ವರ್ಕೌಟ್ ಆಗಿಲ್ಲ, ಆಂಧ್ರಕ್ಕೆ ಬಂದ್ರು ಜೋಳಿಗೆ ವರ್ಕೌಟ್ ಆಗಿಲ್ಲ, ತೆಲಂಗಾಣಲ್ಲಿ ಎಂ ಆರ್ ಇದ್ರೆ ಒಳಕಾಕ್ಸೋರು ಜೋಳಿಗೆ ಅವ್ರನ್ನ. ಈ ಜೋಳಿಗೆ ಕೇಸ್ಗಳು ಕರ್ನಾಟಕದಲ್ಲಿ ಏನು ವರ್ಕೌಟ್ ಆಗಲ್ಲ. ಇವತ್ತು ಎಲ್ಲರನ್ನೂ ತೆಗೆದ್ಬಿಟ್ಟು ಇಬ್ರು ಬಂದಿದ್ದಾರೆ ಕಾಯ್ತಾವ್ರೆ ಚೇರ್ಗೋಸ್ಕರ ಅಂತ. 28 ಫುಲ್ ಫ್ಲೆಜ್ ಅಂದ್ರಲ್ಲ,
ಯಾರು ಜೋಳಿಗೆ ನಂಬರ್ ಒನ್ ಜೋಳಿಗೆ ನಂಬರ್ ಟೂ ಬರ್ತಾರೆ 28ಕ್ಕೆ ಅವ್ರ ಮುಖ ತೋರಿಸಿದ್ರೆ ಇಡೀ ಕರ್ನಾಟಕ ವೋಟ್ ಮಾಡೋದು ಬಿಡಿ. ನೋಡಿ 224 ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಇಲ್ದಿರುವಂತ ಒಂದು ಪಕ್ಷ ಇದೆ ಜೆ ಡಿ ಎಸ್. ಇವಾಗ್ಲೂ ನೀವು ನೋಡಿ ಸಮೀಕ್ಷೆಗಳು ಯಾವ್ದೇ ತೆಗೆದು ನೋಡ್ರಿ 25-30 ದಾಟ್ತಾನೆ ಇಲ್ಲ ಅವರು. ಆಯ್ತಲ್ಲ, ಜನ ಈ ರೀತಿಯಾಗಿ ಚೀಮಾರಿ ಹಾಕಿ ಇವ್ರನ್ನ ಬೆಳೆಸ್ತಾನೆ ಇಲ್ಲ ಇವರು. ಎಲ್ಲೂ ಹೋಗೋದೇ ಇಲ್ಲ ಇವರು. ಇವ್ರು ಹೆಂಗೆ ಗೊತ್ತಾ, ಅದೇ ಹೇಳಿದ್ನಲ್ಲ, 5 ವರ್ಷಕ್ಕೊಂದ್ಸಲಿ ಲಾಸ್ಟ್ 6 ತಿಂಗಳು ಇರಂಗೆ ಬರೋದು. ಒಂದು ಕಡೆ ಒಂದು ಡ್ರಾಮಾ ಕಂಪ್ನಿ ಕಣ್ಣೀರು ಹಾಕೊಂಡು ಕೂತ್ಕೊಳ್ಳೋದು, ಇನ್ನೊಂದು ಕಡೆ ಇನ್ನೊಂದು ಡ್ರಾಮಾ ಕಂಪ್ನಿ ಇನ್ನೊಂದು ನಾಟಕ ಮಾಡ್ಕೊಂಡು ಕೂತ್ಕೊಳ್ಳೋದು. ಬರೀ ನಾಟಕ ಮಾಡಿಕೊಂಡೆ ರಾಜಕಾರಣ ಮಾಡ್ಕೊಂಡು ಬಂದ್ಬಿಟ್ರು. ಅದಕ್ಕೆ ಜನ ಅದೇ ಹೇಳಿದ್ನಲ್ಲ, ದಕ್ಷಿಣ ಕನ್ನಡದಲ್ಲೆಲ್ಲ ಹೋದ್ರೆ ಇವ್ರ ಪಕ್ಷದ ಸಿಂಬಲೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಇವ್ರ ಪಕ್ಷದ ಸಿಂಬಲೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ರಮೇಶ್ ಬಾಬು ಅವರೇ ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಚರಣ್ ಗೌಡ್ರೆ ಥ್ಯಾಂಕ್ ಯು, ಮೋಹನ್ ವಿಶ್ವ ಥ್ಯಾಂಕ್ ಯು. ಎಲೆಕ್ಷನ್ ಫಿಕ್ಸಿಂಗ್, ಒಂದಷ್ಟು ಪ್ರಶ್ನೆಗಳು ಆ ಆಡಿಯೋನಲ್ಲಿ. ಅವ್ರು ಇವ್ರನ್ನ ಕೇಳಕ್ ಹೋಗ್ಬೇಡ ಅಂತ ಹೇಳ್ತಾರೆ ಸೋಮಣ್ಣನವರದ್ದು ಎನ್ನಲಾದ ಧ್ವನಿಯಲ್ಲಿ ಮಾತಾಡಿದಂತ ವ್ಯಕ್ತಿ. ಅವ್ರು ಹೇಳ್ತಾರೆ ಅವ್ರ ಇವ್ರನ್ನ ಕೇಳಕ್ ಹೋಗ್ಬೇಡ, ಅವ್ರ ಇವರು ಯಾರು ಅಂತ ಕೇಳ್ತಿದ್ದೀನಿ, ಅಷ್ಟು ಕೊಟ್ಟು ಬಿಡ್ತೀನಿ ಇಷ್ಟು ಕೊಟ್ಟು ಬಿಡ್ತೀನಿ ಅಂತ ಹೇಳ್ತಾರೆ, ಅದು ಕೊಡೋದಕ್ಕೆ ಕಾರಣ ಏನು ಅಂತ ಕೇಳ್ತೀನಿ. ಒಂದು ತೀವ್ರವಾದ ಪೈಪೋಟಿಯಲ್ಲಿ ಈ ರೀತಿಯ ಕಣ್ಣಿಗೆ ಕಾಣದಂಥ, ಈಗ ಕಂಡಿರುವಂಥ, ಕಿವಿಗೆ ಕೇಳದಂಥ, ಈಗ ಕಿವಿ ಮೇಲೆ ಬಿದ್ದಿರುವಂಥ ಈ ರೀತಿಯ ಅನಧಿಕೃತ ಒಪ್ಪಂದ ಹೊಂದಾಣಿಕೆಗಳು ಸರ್ವೇ ಸಾಮಾನ್ಯ. ನನ್ನ ನಿಮ್ಮ ಮತದಾನದ ಉದ್ದೇಶ, ಆ ಉದ್ದೇಶದ ಪೂರೈಕೆ ಆಗ್ತಿದೆಯಾ? ಯಾರ ಮೇಲೆ ವಿಶ್ವಾಸ ಇಟ್ಟು ನಾವು ಮತ ಹಾಕ್ತಿದ್ದೀವಿ, ಅವರು ವಿಶ್ವಾಸವನ್ನು ಕಳ್ಕೊಳ್ಳೋವಂಥ ಹೊಂದಾಣಿಕೆಯನ್ನು ಮಾಡ್ಕೊಂಡ್ಬಿಟ್ರೆ ಸ್ಪರ್ಧೆ ನಿಜವಾಗ್ಲೂ ಅರ್ಥಪೂರ್ಣವಾದ ರೀತಿಯಲ್ಲಿ ಆಗ್ತಿದೆಯಾ? ಈ ಪ್ರಶ್ನೆಗಳ ಜೊತೆ ಮುಗಿಯುತ್ತೆ ಇವತ್ತಿನ ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್ ಚಾನೆಲ್ಸ್ 15 ಅನ್ನು ಸಿದ್ಧ